ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಯುಧ ಪೂಜೆಗೆ ನಾವೆಲ್ಲರೂ ಕೂಡ ಬೂದು ಹೊಡಿತೀವಲ್ವ ಅದನ್ನು ಯಾವ ರೀತಿ ಸಿದ್ಧ ಮಾಡ್ಕೊಳ್ಳೋದು ಹಾಗೆ ಈ ಬೂದು ಹೊಡೆಯೋದ್ರಿಂದ ಏನೇನು ಪ್ರಯೋಜನಗಳಿವೆ ಜೊತೆಗೆ ಈ ಬೂದು ಒಳಗಡೆ ನಾವು ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಬೂದ್ ಗುಂಬಳುಕಾಯಿ ತಂದಿದ ತಕ್ಷಣ ಅದನ್ನು ನೀಟಾಗಿ ತೊಳಿಬೇಕು ನೀಟಾಗಿ ತೊಳಿಬಿಟ್ಟು ಅದಕ್ಕೆ ಸುತ್ತೂ ಕೂಡ ಅರ್ಶನವನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಅರ್ಶನವನ್ನ ಈ ಬೂದು ಕುಂಬಳಕಾಯಿ ಸುತ್ತನು ಹಚ್ಚಬೇಕು ಅನಂತರ ಮೇಲ್ಗಡೆ ತೊಟ್ಟಿನ ಭಾಗ ಇರುತ್ತಲ್ಲ ಅಲ್ಲಿಗೆ ನಾಲ್ಕು ಕಡೆ ಕುಂಕುಮ ನಾಲ್ಕು ಕಡೆ ಅರ್ಶನವನ್ನ ಇಡಬೇಕು ಹಾಗೆ ಕುಂಬಳಕಾಯಿ ಸುತ್ತನೂ ಕೂಡ ಅರ್ಶನ ಕುಂಕುಮವನ್ನ ಇಡಬೇಕಾಗತ್ತೆ ಕೆಲವೊಬ್ಬರು ಅರ್ಜೆಂಟಿಗೆ ಏನು ಮಾಡ್ತಾರೆ ಅಂದರೆ ತಂದಿದ ತಕ್ಷಣ ಹಾಗೇ ಅದನ್ನು ತೊಳೆಯೋದು ಇಲ್ಲ ಅದಕ್ಕೆ ಅರ್ಶನೂ ಕುಂಕುಮನೂ ಏನು ಇಡದೆ ಹಾಗೇ ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಒಡೆದು ಬಿಡ್ತಾರೆ ಆ್ಯಕ್ಚುಲಿ ಆ ಥರ ಮಾಡಬಾರ್ದು ಮನೆಗೆ ತಂದಿದ ತಕ್ಷಣ ನೀಟಾಗಿ ತೊಳೆದು ಅನಂತರ ಅದಕ್ಕೆ ಅರ್ಶನ ಕುಂಕುಮನೆಲ್ಲ ಇಟ್ಟು ಅನಂತರನೇ ಅದನ್ನು ಕಟ್ ಮಾಡಿ ಅದರೊಳಗಡೆ ಹಾಕುವಂಥ ವಸ್ತುಗಳನ್ನು ಹಾಕಬೇಕಾಗತ್ತೆ ನೋಡಿ ನಾನಿವಾಗ ತೊಟ್ಟಿನ ಭಾಗದ ಕಡೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಬೂದುಗುಂಬಳುಕಾಯಿಯನ್ನು ಆ್ಯಕ್ಚುಲಿ ನೀವು ಹೊಟ್ಟೆ ಭಾಗ ಅಂದರೆ ಆ ಬೂದ್ಗುಂಬಳುಕಾಯಿ ಮೇ ಮೇಲ್ಭಾಗನೂ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಆದರೆ ತೊಟ್ಟಿತ್ತು ಇದು ಹಾಗಾಗಿ ತೊಟ್ಟಿನ ಕಡೆ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ತೊಟ್ಟಿನ ಕಡೆ ಕಟ್ ಮಾಡೋ ಉದ್ದೇಶ ಏನಂದರೆ ಅದು ನಾವು ಕಟ್ ಮಾಡೋಂಥ ಪೀಸ್ ಏನಿದೆಯಲ್ಲ ಅದನ್ನು ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಕಟ್ ಮಾಡ್ತಾ ಇರೋದು ಇವಾಗ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಒಂದು ಚಾಕು ಸಹಾಯ ಅಥವಾ ಯಾವುದಾದ್ರೂ ಒಂದು ಕಡ್ಡಿನ ತೊಗೊಂಡು ಆ ಬೂದುಗುಂಬ್ರಕಾಯಿ ಒಳಗಡೆ ಏನು ತಿರುಳಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ಮಾಡ್ಕೊಳ್ಬೇಕು ನೀರಾದಂಗೆ ಹಾಕ್ಬೇಕು ಅದ್ರೊಳಗಡೆ ಎಲ್ಲ ಪೂರ್ತಿ ಸ್ಮ್ಯಾಶ್ ಆಗಬೇಕನ್ನೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೂ ಸಾಕು ಯಾಕಂದರೆ ಅದರೊಳಗಡೆ ನಾವು ಕುಂಕುಮ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂದ್ಬಿಟ್ಟು ಆ ರೀತಿ ಮಾಡೋದು ಅನಂತರ ಇದಕ್ಕೆ ಮೊದಲು ಸ್ವಲ್ಪ ಒಂದು ಒಂದು ಚಿಟಿಕೆಯಷ್ಟು ಅರ್ಶನ ಹಾಕೊಂಡಿದ್ದೀನಿ ಆನಂತರ ಕುಂಕುಮನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕುಂಕುಮ ಇದು ನಮ್ಮ ಮನೆಯದು ಪ್ಯೂರ್ ಕುಂಕುಮ ಆಗಿರೋದ್ರಿಂದ ಜಾಸ್ತಿ ಕಲರ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿದ್ದೀನಿ ಆನಂತರ ಕಾಯಿನ್ಸನ್ನು ಹಾಕ್ತಾ ಇದ್ದೀನಿ ಈ ಕಾಯಿನ್ಸನ್ನು ನೀವು ಬೆಸ ಸಂಖ್ಯೆಯಲ್ಲೇ ತೊಗೋಬೇಕಾಗತ್ತೆ ಮೂರು ಕಾಯಿನ್ ಆಗಿರ್ಬೋದು ಐದು ಕಾಯಿನ್ ಆಗಿರ್ಬೋದು ಏಳು ಒಂಬತ್ತು ಹನ್ನೊಂದು ಹದಿನೈದು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಕಾಯಿನ್ಸನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮತ್ತೆ ಕುಂಕುಮವನ್ನು ಹಾಕಿ ಅದನ್ನು ಮತ್ತೆ ನೀವು ಆ ಚಾಕೂಲಾಗ್ಬೋದು ಅಥವಾ ಒಂದು ಕಡ್ಡಿಯಲ್ಲಾಗ್ಬೋದು ಸ್ಮ್ಯಾಶ್ ಮಾಡಬೇಕಾಗುತ್ತೆ ಚೆನ್ನಾಗಿ ಅದ್ರೊಳಗಡೆ ಕೂರಬೇಕು ಕಲ್ಲರ್ ಪೂರ್ತಿ ಆ ತಿರುಳು ಕೆಂಪಗಾಗಬೇಕು ಆಗಬೇಕು ಆನಂತರ ನಾವು ಮತ್ತೆ ಅದನ್ನ ಮೇಲ್ಗಡೆ ಪೀಸ್ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಮುಚ್ಚಬೇಕಾಗತ್ತೆ ಆ ಪೀಸ್ನ ಕರೆಕ್ಟಾಗಿ ನಾವು ಕಟ್ ಮಾಡಿದ್ದೀವಲ್ಲ ಅದರಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತೆ ತೆಗಿಬಾರ್ದು ಅದರೊಳಗಡೆ ಇರೋದು ಕೂಡ ಕಾಣಬಾರ್ದು ಆ ರೀತಿ ಮುಚ್ಚಬೇಕು ಆನಂತರ ನೀವು ಎಲ್ಲಿ ಆ ಪೂಜೆ ಮಾಡ್ತಾ ಇದ್ರಲ್ಲ ಅಲ್ಲಿ ತೊಗೊಂಡೋಗಿ ಆ ಕುಂಬಳಕಾಯಿ ಇಟ್ಬಿಟ್ಟು ಆ ಕುಂಬಳಕಾಯಿ ಮೇಲೆ ಎರಡು ಅಥವಾ ಮೂರು ಕರ್ಪೂರನ ಇಟ್ಟು ಕರ್ಪೂರನ ಹಚ್ಚಬೇಕಾಗತ್ತೆ ಕರ್ಪೂರನ ಹಚ್ಚಿ ಅದನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ನೀವು ಯಾವುದ್ರ ಪೂಜೆ ಮಾಡ್ತಾಯಿದ್ದೀರಾ ಕಾರ್ ಪೂಜೆ ಆಗ್ಬೋದು ಗಾಡಿ ಪೂಜೆ ಆಗ್ಬೋದು ಅಥವಾ ನಿಮ್ಮ ಅಂಗಡಿ ಪೂಜೆ ಆಗಿರ್ಬೋದು ಯಾವ ಪೂಜೆ ಮಾಡ್ತಾಯಿದ್ದೀರೋ ಅಲ್ಲಿ ನೀವು ಮೂರು ಸಲ ಆರತಿ ಮಾಡಿ ಆನಂತರ ನೀವು ಅಳಿಸ್ಬೇಕು ಮೇಲಿಂದ ಕೆಳಗೆ ಮೂರು ಸಲ ನೀವಾಳಿಸ್ಬೇಕು ಕುಂಬಳಕಾಯಲ್ಲಿ ಆರತಿ ಮಾಡುವಾಗ ಮೂರು ಸಲ ಬಲಭಾಗಕ್ಕೆ ಮೂರು ಸಲ ಎಡಭಾಗಕ್ಕೆ ಆ್ಯಂಟಿ ಕ್ಲಾಕ್ ವೈಸು ಮತ್ತು ಕ್ಲಾಕ್ ವೈಸ್ ಎರಡೂ ಕಡೆನೂ ನೀವು ಆರತಿಯನ್ನು ಮಾಡಿ ಮೂರು ಸಲ ಮೇಲಿಂದ ಕೆಳಗೆ ನೀವಾಳಿಸಿ ಅನಂತರನೇ ನೀವು ಕುಂಬಳುಕಾಯನ್ನು ಓಡಿಬೇಕಾಗತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಥೊಡಿ ಮೂರು ಸಲ ನೀವಾಳ್ಸಿದ ಮೇಲೆ ಹಿಂದಕ್ಕೆ ಹೋಗಿ ಒಂದೇ ಏಟಿಗೆ ಆ ಕುಂಬಳಕಾಯನ್ನು ಹೊಡಿಬೇಕು ಪೀಸ್ ಪೀಸ್ ಆಗಬೇಕಾಗತ್ತೆ ಅದು ನೀವು ಅದೇನಾದರೂ ಎತ್ತಾಕಿದ್ರೂ ಕೂಡ ಮೇಲಿಂದ ಕೆಳಗೆ ಒಡೆದೋಗಲಿಲ್ಲ ಅಂತಂದರೆ ಅಲ್ಲಿ ದೃಷ್ಟಿ ಕಂಪ್ಲೀಟಾಗಿ ಹೋಗಿಲ್ಲ ಅಂತ ನೀವು ಕರೆಕ್ಟಾಗಿ ಮೇಲಿಂದ ಕೆಳಗಡೆ ಎಸ್ದಾಗ ಅದು ಪೀಸ್ ಪೀಸ್ ಆದರೆ ದೃಷ್ಟಿಯೆಲ್ಲ ನಿವಾರಣೆ ಆಗಿದೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಮುಂದಿನ ವರ್ಷದವರೆಗೂ ಯಾವುದೇ ಅಪಘಾತ ಇಲ್ಲದೆ ಯಾವುದೇ ಒಂದು ತೊಂದರೆ ಇಲ್ಲದೆ ಎಲ್ಲ ಸುಖಕರವಾಗಿರುತ್ತೆ ಅಂತ ಅರ್ಥ ಇವಾಗ ಕುಂಬಳಕಾಯಿ ಪೀಸ್ಗಳನ್ನ ನೀವೆಲ್ಲಿ ಮನೆಗೆ ನಿವಾಳಿಸಿದರೆ ಅಥವಾ ಅಂಗಡಿಗೆ ನಿವಾಳಿಸಿದರೆ ಕಾರಿಗೆ ನಿವಾಳಿಸಿದರೆ ಎಲ್ಲಿ ನಿವಾರ್ಸಿದ್ರೂ ಪರವಾಗಿಲ್ಲ ಒಂದೊಂದು ಪೀಸನ್ನು ಬಲಗಡೆಗೊಂದು ಒಂದು ಎಡಗಡೆಗೊಂದು ಆ ರೀತಿ ಆ ಪೀಸ್ಗಳನ್ನ ಇಡಬೇಕು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಮರದ ಕೆಳಗಡೆ ಗಿಡದ ಕೆಳಗಡೆ ಹಾಕಬೇಕು ನಾವು ದೃಷ್ಟಿಯನ್ನು ಸುಮಾರು ರೀತಿಯಲ್ಲಿ ತೆಗಿತೀವಿ ನಿಂಬೆ ಹಣ್ಣನ್ನು ಬಳಸ್ಕೊಂಡು ತೆಗಿತೀವಿ ತೆಂಗಿನಕಾಯನ್ನು ಬಳಸ್ಕೊಂಡು ತೆಗಿತೀವಿ ಇದೆಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಅದು ಬೂದಗುಂಬ್ಳಕಾಯಲ್ಲಿ ದೃಷ್ಟಿ ತೆಗೆಯೋದಂತೆ ಬಹಳ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಆಯುಧ ಪೂಜೆಲ್ಲಾಗ್ಬೋದು ದೀಪಾವಳಿ ಸಮಯದಲ್ಲಿ ಆಗ್ಬೋದು ಅಥವಾ ಅಮಾವಾಸ್ಯ ದಿನದಲ್ಲಾಗ್ಬೋದು ಈ ರೀತಿ ಖಂಡಿತವಾಗ್ಲೂ ಬೂದ್ ನೀವು ಸಾಧ್ಯವಾದರೆ ದೃಷ್ಟಿ ತೆಗೀರಿ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಒಂದು ತಾಪತ್ರೆಯ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್